ಈ ನಡುವೆ ಬಿಜೆಪಿಯಲ್ಲಿನ ಈ ಎಲ್ಲ ಬೆಳವಣಿಗೆ ಮತ್ತು ಗೊಂದಲ ಕುರಿತಂತೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಆ ಥರ ಏನಿಲ್ಲಪ್ಪ ನಮ್ಮ ಪಾರ್ಟಿನಲ್ಲಿ ಅಂತ. ಇಲ್ಲ ಇಲ್ಲ, ನಮ್ಮ ಪಕ್ಷದಲ್ಲಿ ಒಂದು ಪಕ್ಷ, ಇಡೀ ಪಕ್ಷ ಒಂದು ಕುಟುಂಬದ ಹಿಡಿತದಲ್ಲಿ ಇಲ್ಲ. ಯಡಿಯೂರಪ್ಪನವರು ಪಾರ್ಲಿಮೆಂಟರಿ ಬೋರ್ಡ್ ಸದಸ್ಯರಾಗಿದ್ದಾರೆ, ಒಳ್ಳೆ ಕ್ಯಾಂಡಿಡೇಟ್ಗಳನ್ನ ಎಲ್ಲರೂ ಸೇರಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಕೇವಲ ಕೆಲವರಿಗೆ ಟಿಕೆಟ್ ಮಿಸ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಒಂದು ಕುಟುಂಬದ ಹಿಡಿತದಲ್ಲಿ ಪಕ್ಷ ಇದೆ ಅಂತಕ್ಕಂಥ ಆರೋಪ ಮಾಡೋದು ತಪ್ಪು ಅಂತ ಮೈಸೂರಿನಲ್ಲಿ ಮಾಜಿ DCM ಅಶ್ವಥ್ ನಾರಾಯಣ್ ಅವರ ಹೇಳಿಕೆ. ನೋಡಿ, ಯಾರು ಮೇಲ್ಗೈ ಇನ್ನೊಂದಲ್ಲ, ಯಡಿಯೂರಪ್ಪನವರು ನಮ್ಮ ಹಿರಿಯ ನಾಯಕರು, ಪಾರ್ಲಿಮೆಂಟ್ ಬೋರ್ಡಿನ ಸದಸ್ಯರು. ಹಾಗಾಗಿ ಇವತ್ತು ಏನು ಸೂಕ್ತವಾಗಿದೆ, ಯಾವ ಲೋಕಸಭಾ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಅಂತ ನಿಶ್ಚಯ ಮಾಡಿ ಆ ಅಭ್ಯರ್ಥಿಗಳನ್ನು ಒಗ್ಗಟ್ಟಿನಿಂದ ಎಲ್ಲ ಪರಸ್ಪರ ಮಾತುಕತೆ ಮಾಡೇ ಮಾಡ್ತಿರೋದು. ಏಕಾಏಕಿ ಇವತ್ತೇನು ಅವ್ರ ಮೇಲೆ ಆಪಾದನೆಯನ್ನು ಮಾಡೋಂಥದ್ದು ಯಾವ ಮಟ್ಟದಲ್ಲೂ ಸರಿಯಿಲ್ಲ. ಎಲ್ಲರೂ ಒಗ್ಗಟ್ಟಿನಿಂದ ವಿಶ್ವಾಸದಿಂದಲೇ ನಿರ್ಣಯ ಮಾಡಿರುವಂಥ ಅಭ್ಯರ್ಥಿಗಳು. ಹಾಗಾಗಿ ಯಾರನ್ನೂ ಯಾರ ಮೇಲೂ ಬೆರಳು ತೋರಿಸುವಂಥ ರೀತಿಯಲ್ಲಿ ಪಕ್ಷದಲ್ಲಿ ನಿರ್ಣಯ ಆಗಿಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ನಿರ್ಣಯ ಮಾಡಿರುವಂಥ ಅಭ್ಯರ್ಥಿಗಳು. ಹಾಗೆ ಹೈಕಮಾಂಡ್ ಇದಕ್ಕೆ ಏನು ಉತ್ತರ ಕೊಡುತ್ತೆ ಅಂತ ಕಾದ್ ನೋಡೋಣ.